ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮಿಳಿನಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ. ಸೊ ಹೌದು, ಸ್ಯಾಮ್ಸಂಗ್ ಅವರು ಹೊಸ ಮೊಬೈಲ್ನ ಒಂದು ಲಾಂಚ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M51. ಈ ಮೊಬೈಲು ಬ್ಯಾಟ್ರಿ ಕೆಪಾಸಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಕ್ರೇಜಿ ಆಗಿದೆ ಅಂತೀನಿ. ಈ ಇಡೀ ಈ 2020 ಇಡೀ ವರ್ಷದಲ್ಲಿ ಯಾವುದೇ ಸ್ಮಾರ್ಟ್ ಫೋನ್ ಬಂದಿತ್ತೋ ಅದಕ್ಕಿಂತ ಮೇಲ್ಪಟ್ಟಿರುವ ಫೋನ್ ಅಂತ ನಾನು ಇದಕ್ಕೆ ಕರಿತೀನಿ. ಸೊ ಯಾಕಂದರೆ ಒಂದು ಗುಡ್ ಸ್ಪೆಸಿಫಿಕೇಶನ್ ಕೊಟ್ಟು ಒಂದು ಒಳ್ಳೆ ಬ್ಯಾಟ್ರಿ ಲೈಫ್ ಕೊಟ್ಟಿದ್ದಾರೆ ಈ ಮೊಬೈಲಲ್ಲಿ, ತುಂಬ ಇಷ್ಟ ಆಗಿದೆ. ಸೊ ಯಾರು ತುಂಬ ಲಾಂಗ್ ಮೂವಿ ಅಥವಾ ಗೇಮಿಂಗ್ ಆಡೋರಿಗೆ ಈ ಮೊಬೈಲ್ನ ನಿಮಗೆ ಪ್ರಿಫರೆನ್ಸ್ ಮಾಡ್ತೀನಿ. ಸೊ ಇದ್ರ ಬಗ್ಗೆ ಒಂದು ಕೀ ಸ್ಪೆಸಿಫಿಕೇಶನ್ ಒಂದು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಸೊ ಹಂಗೆ ನಿಮಗೆಲ್ಲ ಹೇಳ್ತಿದ್ನಲ್ಲ, ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M50 ಒಂದು ಕೀ ಸ್ಪೆಸಿಫಿಕೇಶನ್ಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ಈ ಮೊಬೈಲ್ ನಿಮಗೆ ಸಿಗುವಂಥದ್ದು ಕಲರು ಎರಡು ಥರ ಸಿಗುತ್ತೆ, ಒಂದು ಸೆಲ್ಶಿಯಲ್ ಬ್ಲ್ಯಾಕ್ ಅಂತ, ಇನ್ನೊಂದು ಎಲೆಕ್ಟ್ರಿಕ್ ಬ್ಲೂ ಅಂತ ಸಿಗುವಂಥದ್ದು. ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ನು ಸೂಪರ್ ಆಗಿದೆ ಎರಡುವೆ. ಸೊ ನೆಕ್ಸ್ಟು ನಾನು ಡಿಸ್ಪ್ಲೇ ನೋಡ್ತೀನಿ ಅಂತ ಹೋದರೆ, ಇದ್ರಲ್ಲಿ ನಿಮಗೆ ಬಿಗ್ ಸ್ಕ್ರೀನ್ ಸಿಗುವಂಥದ್ದು, 6.7 inches ವಿತ್ OLED ಫುಲ್ HD ಡಿಸ್ಪ್ಲೇ ಸಿಗುವಂಥದ್ದು, ಇನ್ಫಿನಿಟಿ ಡಿಸ್ಪ್ಲೇ. ನೆಕ್ಸ್ಟ್ ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು ಎರಡು ಥರ ವೆರೈಟಿ ಸಿಗುವಂಥದ್ದು, ಒಂದು 6 GB ಹಾಗೂ 8 GB ಸಿಗುವಂಥದ್ದು. ಇನ್ನು ಸ್ಟೋರೇಜ್ ಬಂದ್ಬಿಟ್ಟು 128 GB ಇದೆ, ಅದು ಬೇಕಾದ್ರೆ ನೀವು ಎಕ್ಸ್ಪೆಂಡಬಲ್ ತನಕ ಮಾಡ್ಕೋಬೋದು, 512 GB ತನಕ ಬೇಕಾದ್ರೆ ನೀವು ಎಕ್ಸ್ಪೆಂಡಬಲ್ ಬೇಕಾದ್ರೆ ಮಾಡ್ಕೋಬೋದು. ನೆಕ್ಸ್ಟ್ ಪ್ರೊಸೆಸರ್ ನೋಡ್ತೀನಿ ಅಂತ ಹೋದರೆ, ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 730G. ಹೌದು, ಈ ಲೇಟೆಸ್ಟ್ ಪ್ರೊಸೆಸರ್ ಇದಕ್ಕೆ ಹಾಕಿದ್ದಾರೆ. ಸೊ ಎಲ್ಲ ಮೀನ್ಸ್ ಗೇಮಿಂಗ್ ಆರಾಮಾಗಿ ಮಾಡ್ಬೋದು, ಎಡಿಟಿಂಗ್ ಮಾಡ್ಬೋದು ಬೇಕಾದ್ರೆ ಮೊಬೈಲಲ್ಲಿ. ಸೊ ಯಾವುದೇ ರೀತಿ ಏನು ಲ್ಯಾಗ್ ಏನಾಗಲ್ಲ, ಒಂದು ಗುಡ್ ಪ್ರೊಸೆಸರ್ ಇದು. ನೆಕ್ಸ್ಟು ಕ್ಯಾಮ್ರಾ ನೋಡ್ತೀನಿ ಅಂತ ಹೋದರೆ, ರೇರಲ್ಲಿ ಒಟ್ಟು 4 ಕ್ಯಾಮ್ರಾ ಸಿಗುವಂಥದ್ದು, 64MP, 12MP, 5MP ಹಾಗೂ 5MP. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 32MP ಇದೆ. ಹೌದು, ಸೆಲ್ಫಿ ತೆಗೆಯೋರಿಗೆ ಒಂದು ಸ್ಪೆಷಲ್ ಅನಿಸುತ್ತೆ ಇದು. 32MP ಅಂದರೆ ಒಂದು ನೋಡಿ, ಒಂದು DSLR ಯಾರು ಬೈ ಮಾಡಲ್ಲ, ಎಲ್ಲ ಮೊಬೈಲಲ್ಲೇ ಆರಾಮಾಗಿ ಪಿಕ್ಸ್ ತಗೋಬೋದು. ಸೊ ಈಗಂತೂ ಫುಲ್ಲು ಈಗ DSLR ಕ್ಯಾಮ್ರಾಗಳೇ ಸ್ಟಾಪ್ ಆಗಿಬಿಟ್ಟಿದೆ ಅನ್ನೋ ಈಗ. ಸೊ ಎಲ್ಲ ರೀತಿಯೂ ಫ್ಯೂಚರ್ಸು ಮಿಸ್ ಮೊಬೈಲಲ್ಲಿ ಬೇಕಾದ್ರೆ ಮ್ಯಾನ್ಯುವಲ್ ಬೇಕಾದ್ರೆ ಮಾಡ್ಕೋಬೋದು, ಬೇಕಾದ್ರೆ ಅದರಲ್ಲಿ ತುಂಬ ಮೋಡ್ಸ್ಗಳೆಲ್ಲ ತುಂಬ ಇದೆ. ಆಟೋ ಮೋಡ್ ಇದೆ, ಮೀನ್ಸ್ ಆಟೋ ಮೋಡು, ಮ್ಯಾನ್ಯುವಲ್ ಮೋಡು, ಏನೇನೋ ಇದೆಯಲ್ಲ ಕ್ಯಾಮ್ರಾದಲ್ಲಿ, ಏನೇನು ಫ್ಯೂಚರ್ಸ್ ಇದೋ ಎಲ್ಲ ಮೊಬೈಲಲ್ಲೂ ಸಹ ಈಗ ಸಿಗುವಂಥದ್ದು. ಸೊ ನೆಕ್ಸ್ಟು ಸೆಕ್ಯೂರಿಟಿ ಬಂದ್ಬಿಟ್ಟು ಫಾಸ್ಟ್ ಆ್ಯಂಡ್ ಫೇಸ್ ಅನ್ಲಾಕ್ ಮಾಮೂಲಿ ಎಲ್ಲ ಮೊಬೈಲಲ್ಲಿ ಯೂಶುವಲ್ ಆಗಿದೆ, ಬಟ್ ಇದರಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಇದೆ. ಹೌದು, ಇದೊಂದು ಒಳ್ಳೆ ವಿಷಯ ಮಾಡಿದ್ದಾರೆ, ಸೈಡ್ ಫಿಂಗರ್ ಪ್ರಿಂಟ್ ಮಾಡಿದ್ದಾರೆ. ಸೊ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು ಹೇಳ್ತಿದ್ದಲ್ಲ, ಇದೊಂದು ಮೆಗಾ ಬ್ಯಾಟ್ರಿ ಅಂತ, 7000 mAh ಬ್ಯಾಟ್ರಿ ಇದರಲ್ಲಿ ಸಿಗುವಂಥದ್ದು. ಆರಾಮಾಗೆ ಬೇಕಾದ್ರೆ ನೀ ಮೂವಿ ಅಥವಾ ಗೇಮಿಂಗ್ ಆರಾಮಾಗಿ 24 ಗಂಟೆ ಆರಾಮಾಗಿ ಆಡ್ಬೋದು, ಯಾವುದೇ ರೀತಿ ಒಂದು ಬೇಗ ಫೋನ್ ಮೀನ್ಸ್ ಬ್ಯಾಟ್ರಿ ಡ್ರಾಪ್ ಏನು ಬೇಗ ಆಗಲ್ಲ. ಸೊ ಆರಾಮಾಗಿ ಹೇಳ್ಬೋದು, ಒಂಥರ ಮೆಗಾ ಬ್ಯಾಟ್ರಿ ಅಂತ ಹೇಳ್ಬೋದು. ಬೇಕಾದ್ರೆ ವಿತೌಟ್ ಇಂಟರ್ನೆಟ್ ಏನು ಬರೀ ಕಾಲ್ ಬ್ಯಾಕ್ ಮಾಡ್ತೀನಿ ಅಂದರೆ ಮಿನಿಮಮ್ ಅಂದರೆ 3 ಡೇಸಿಂದ 5 ಡೇಸ್ ತನಕ ಬರುತ್ತೆ ಪಕ್ಕ. ಸೊ ನೆಕ್ಸ್ಟು ಈ ಮೊಬೈಲಲ್ಲಿ ಆಕ್ಸೆಸರಿ ಸಿಗುವಂಥದ್ದು, ಒಂದು 25W ಚಾರ್ಜರ್ ಅಡಾಪ್ಟರ್ ಸಿಗುತ್ತೆ, ಹಾಗೂ USB ಟೈಪ್ ಸಿ ಕೇಬಲ್ ಸಿಗುವಂಥದ್ದು. ಸೊ ಕೊನೆಯದಾಗಿ ಈ ಮೊಬೈಲು ನೆಟ್ವರ್ಕ್ ಬಂದ್ಬಿಟ್ಟು 4G, ಇನ್ನೂ ನಾವು 5G ಇನ್ನೂ ಬಂದಿಲ್ಲ, ಸಾಕು 4G ಇದೆ. ಸೊ 5G ತುಂಬ ಈಗ ಸುಮ್ಮನೆ ವೇಸ್ಟ್ ಆಗುತ್ತೆ, ಅಷ್ಟೊಂದು ಮನಿ ಕೊಟ್ಟು 5G ಮೊಬೈಲ್ ತೊಗೋಬೇಕತ್ತೆ. ಅದರಲ್ಲಿ ಏನು ಪ್ರೊಸೆಸರ್ ಇದೆ, ಇದೆ ಸೇಮ್ ಪ್ರೊಸೆಸರ್ ಇದಕ್ಕೆ ಹಾಕಿರೋವಂಥದ್ದು, ಬಟ್ ನೆಟ್ವರ್ಕ್ ಮಾತ್ರ ಚೇಂಜ್ ಇದೆ, 4G ಇದೆ. ನಮ್ಮ ಇಂಡಿಯಾಗೆ ಬರೋಷ್ಟು ಇನ್ನೂ 3 ವರ್ಷ ಅಥವಾ 2 ವರ್ಷ ಹಾಗೆ ಆಗುತ್ತೆ ಮಿನಿಮಮು. ಸೊ ಆವಾಗ ಮೀನ್ಸ್ 5G ಬಂದಾಗ ಇನ್ನೂ ಬೇರೆ ಬೇರೆ ಪ್ರೊಸೆಸರ್ ಎಲ್ಲ ಬೇರೆದು ಬರುತ್ತೆ, ಇನ್ನೂ ಚೆನ್ನಾಗಿರೋದು ಬರುತ್ತೆ. ಅಲ್ಲಿವರೆಗೂ ಸುಮ್ಮನೆ ಯಾಕೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು? ಸೊ ಸಾಕಿದು. ಸೊ ಕೊನೆಯದಾಗಿ ಇನ್ನು ಪ್ರೈಸ್ ನೋಡ್ತೀನಿ ಅಂತ ಹೋದರೆ, ಇದರಲ್ಲಿ ಡಿಪೆಂಡ್ಸ್ ರ್ಯಾಮ್ ಮೇಲೆ ಹೋಗುವಂಥದ್ದು ಪ್ರೈಸು. 6 GB ಬಂದ್ಬಿಟ್ಟು 28,999 ರೂಪಾಯಿ ಇದೆ MRP ರೇಟು, ಬಟ್ ಆಫರ್ ಆಗಿ ಅದಿನ್ನು ನಿಮ್ಗೆ ಗೊತ್ತಾ ಅಮೆಝಾನ್ ಅಥವಾ ಅವ್ರದ್ದು ಸ್ಯಾಮ್ಸಂಗ್ ವೆಬ್ಸೈಟಲ್ಲಿ ಆಫರ್ಗಳು ಹಾಕಿರ್ತಾರೆ. ಸೊ ಅಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. 8 GB ರ್ಯಾಮ್ ಬಂದ್ಬಿಟ್ಟು 30,999 ಇದೆ. ಸೊ ಇದು ಅಷ್ಟೇ MRP ರೇಟು, ಬಟ್ ಆಫರ್ ಆಗಿ ಇನ್ನೂ ಕಡಿಮೆಗೆ ಸಿಗುವಂಥದ್ದು. ಸೊ ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಬೈ ಮಾಡಿ, ಅದು ಯಾವ ಕಲರ್ ಬೈ ಮಾಡಿದ್ರು ಒಂದು ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದ.